ತುಮಕೂರು ನಗರ ಈಗಾಗಲೇ ಸ್ಮಾರ್ಟ್ ಸಿಟಿಯಾಗಿ ಅಭಿವೃದ್ಧಿಯನ್ನು ಹೊಂದುತ್ತಿದೆ. ಸ್ಮಾರ್ಟ್ ಸಿಟಿಗಳ ಪಟ್ಟಿಯಲ್ಲಿ ತುಮಕೂರು ಸ್ಮಾರ್ಟ್ ಸಿಟಿ ಉತ್ತಮ ಸ್ಥಾನದಲ್ಲಿದ್ದು, ಆದರೆ ಸ್ಮಾರ್ಟ್ ಸಿಟಿಗೆ ಕಪ್ಪು ಚುಕ್ಕಿಯಾಗುತ್ತಿದೆ. ಈ ಕಸದ ಸಮಸ್ಯೆ ಎಲ್ಲಿ ಅಂತೀರಾ? ಇಲ್ಲಿದೆ ನೋಡಿ ಆ ಬಗ್ಗೆ ಒಂದು ವರದಿ. ತುಮಕೂರು ನಗರದ ಹೃದಯ ಭಾಗವಾದ ಗುಂಚಿ ಸರ್ಕಲ್ನಿಂದ ಚರ್ಚ್ ಸರ್ಕಲ್ಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಪ್ರಮುಖ ರಸ್ತೆಯಾಗಿದೆ. ಇದೇ ರಸ್ತೆಯಲ್ಲಿ ಈಗ ಕಸದ ಸಮಸ್ಯೆ ತಾಂಡವವಾಡುತ್ತಿದೆ. ಹೇಳಿ ಕೇಳಿ ಇದು ಹೃದಯ ಭಾಗದ ಹಲವು ವಾಣಿಜ್ಯ ವಹಿವಾಟು ಸರ್ಕಾರಿ ಕಚೇರಿಗಳಿಗೆ ಸಂಪರ್ಕ ಕಲ್ಪಿಸುವ ರಸ್ತೆ. ಇಂತಹ ರಸ್ತೆಯಲ್ಲಿ ಕಸದ ಸಮಸ್ಯೆ ತಲೆದೋರಿದ್ದು ಸಾರ್ವಜನಿಕರ ಓಡಾಟಕ್ಕೆ ಕಿರಿಕಿರಿಯನ್ನುಂಟು ಮಾಡಿದೆ. ರಾಷ್ಟ್ರ, ರಾಜ್ಯ, ಸ್ಥಳೀಯ ಸುದ್ದಿಗಳ ಕಂಪ್ಲೀಟ್ ಅಪ್ಡೇಟ್ಗಳಿಗಾಗಿ ಈಗಲೇ ಪ್ರಗತಿ ಟಿವಿ ಡಿಜಿಟಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಳಿಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸಾರ್ವಜನಿಕರಾದ ಶ್ರೀನಿವಾಸ್ ಮೂರ್ತಿ ಮಾತನಾಡಿ, ಈ ರಸ್ತೆಯಲ್ಲಿ ನಿತ್ಯ ಕಸದ ಸಮಸ್ಯೆ ಕಾಣುತ್ತದೆ. ಪಾಲಿಕೆಯಿಂದ ಸ್ವಚ್ಛತೆ ಮಾಡಿದರೂ ಸಹ ದಿನನಿತ್ಯ ಸಾರ್ವಜನಿಕರು ಕಸವನ್ನು ತಂದು ಹಾಕುತ್ತಿದ್ದಾರೆ. ಇದರಿಂದ ಮಹಿಳೆಯರು ಸಾರ್ವಜನಿಕರ ಓಡಾಟಕ್ಕೆ ತೀವ್ರ ಸಮಸ್ಯೆಯಾಗಿ ಪರಿಣಮಿಸಿದೆ. ಇತ್ತ ಅಧಿಕಾರಿಗಳು ಗಮನ ಹರಿಸಿ ಸಾರ್ವಜನಿಕರು ಕಸ ಹಾಕದಂತೆ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು. ಡಯಟ್ಲಿ ನಾನು ವೃತ್ತಿ ಶಿಕ್ಷಣ ಉಪನ್ಯಾಸಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸೊ ಇದು ಒಂದು ಈ ಕಡೆ ನಮ್ಮ ಇದು DCC ಬ್ಯಾಂಕ್ ಆಪೋಸಿಟ್ ಇರ್ತಕ್ಕಂಥ ಒಂದು ರೋಡ್. ಇದು ಸಿಕ್ಕಾಪಟ್ಟೆ ಪೊಲ್ಯೂಷನ್, ಎನಿ ಟೈಮ್ ಕೂಡ ಇದು ಯಾವತ್ತೂ ಕೂಡ ಇದು ಸಿಕ್ಕಾಪಟ್ಟೆ ಪೊಲ್ಯೂಷನ್ ಆಗೇ ಇರ್ತದೆ. ನಮ್ಮ ಕಾರ್ಪೊರೇಷನಿಂದ ಯಾವತ್ತು ಕಾರ್ಪೊರೇಷನಿಂದ ಕ್ಲೀನ್ ಮಾಡ್ತಾ ಇರ್ತಾರೆ, ಆದರೂ ಕೂಡ ದಿನನಿತ್ಯ ಸಾರ್ವಜನಿಕರು ಇಲ್ಲಿ ಸಿಕ್ಕಾಪಟ್ಟೆ ಕಸ ಹಾಕಿ ಅದು ಬೇಡಿದ ವಸ್ತುಗಳೆಲ್ಲ ತಂದಿಲ್ಲ ಹಾಕ್ಬಿಟ್ಟು ಒಂದು ರಸ್ತೆ ಓಡಾಡ್ತಕ್ಕಂಥ ರಸ್ತೆನ ಸಿಕ್ಕಾಪಟ್ಟೆ ಪೊಲ್ಯೂಷನ್ ಮಾಡಿದ್ದಾರೆ. ಪೇಪರ್ಸ್ ಆಗ್ಬೋದು, ಹಸಿ ಕಸ ಆಗ್ಬೋದು, ಒಣ ಕಸ ಆಗ್ಬೋದು, ಎಲ್ಲ ತಂದಿಲ್ಲಿ ಆಗ್ತಾರೆ. ಇಲ್ಲಿ ಇದು ಸಂಬಂಧಪಟ್ಟಂಥ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ, ಯಾಕಂದರೆ ಇದು ತುಮಕೂರು ಸ್ಮಾರ್ಟ್ ಸಿಟಿಯಾಗಿ ಬದಲಾವಣೆ ಆಗ್ತಾಯಿದೆ. ಈಗ ಇಂಥ ಒಂದು ಕಸದ ಒಂದು ವಿಲೇವಾರಿಗಳು ಸರಿಯಾದ ರೀತಿಯಲ್ಲಿ ಸಾರ್ವಜನಿಕರು ಕೂಡ ಇದಕ್ಕೆ ಸಹಕಾರ ಕೊಟ್ಟು ಚೆನ್ನಾಗಿ ಮಾಡಿದ್ರೆ ಹೆಣ್ಮಕ್ಳಾಗ್ಬೋದು, ಇಲ್ಲೆಲ್ಲ ಓಡಾಡ್ತಕ್ಕಂಥ ಎಲ್ಲರೂ ಕೂಡ ಒಂದು ಒಳ್ಳೆಯ ಒಂದು ಅಟ್ಮಾಸ್ಫಿಯರ್ ಸಿಗುತ್ತೆ, ಒಳ್ಳೆಯ ವಾತಾವರಣ ಸಿಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಇಲಿ ಹೆಗ್ಣಗಳೆಲ್ಲ ಸೇರ್ಕೊಂಡು ಎಲ್ಲ ಗಲೀಜು ಮಾಡ್ಕೊಂಡು ಮೇಯ್ನಾಗಿ ನಮ್ಮ ಪಬ್ಲಿಕ್ಸ್ ಇದು ನಮಗೆ ಸಹಕಾರ ಕೊಟ್ಕೊಂಡು ನಮಗೆ ಈ ಕಸ ಎಲ್ಲಿ ಒಂದು ವಿಲೇವಾರಿ ಮಾಡಬೇಕು ಅಲ್ಲಿ ಮಾತ್ರ ವಿಲೇವಾರಿ ಮಾಡಿದರೆ ತುಂಬಾ ಅನುಕೂಲ ಆಗ್ತದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಸರ್, ಇದು ಸುಮಾರು ಒಂದು ನಾನು ಇಲ್ಲಿ ಬಂದು ಒಂದು 2 ಇಯರ್ಸ್ ಆಗ್ತಾ ಬಂದಿಲ್ಲ, ಕಚೇರಿ ಬಂದು 2 ಇಯರ್ಸ್ ಆಗ್ತಾ ಬಂತು. ಸುಮಾರು 2 ಇಯರ್ಸಿಂದಲೂ ಮುಂಚೆಯಿಂದಲೂ ಕೂಡ ಇಲ್ಲಿ ಕಸಿನ ಗುಡ್ಡೆ ಆಗ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಬರ್ತಾಗ ಇಲ್ಲಿ ಪಕ್ಕದಲ್ಲೇ ನಮ್ಮದು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ನಮಗೆ ದಿನನಿತ್ಯ ಶಿಕ್ಷಕರು ಇಲ್ಲಿ ಇದು ಪ್ರಾಥಮಿಕ ಅದು ಪ್ರೌಢಶಾಲಾ ಶಿಕ್ಷಕರು ಇಲ್ಲಿ ತರಬೇತಿ ಪಡೀಲಿಕ್ಕೆ ಬರ್ತಾ ಇರ್ತಾರೆ. ಸೊ ಇಲ್ಲೇ ನಮ್ಮದು ಒಂದು ಗೇಟು ಕೂಡ ಇದೆ, ಈಗ ಒಂದು ಗ್ಯಾರೇಜು ರಸ್ತೆಯಲ್ಲಿ ಕೂಡ ಬರ್ತಕ್ಕಂಥ ಹೆಣ್ಮಕ್ಳಿಗೆ ತುಂಬಾ ಮುಜುಗರ ಆಗ್ತದೆ. ದಯವಿಟ್ಟು ಸಂಬಂಧಪಟ್ಟಂಥ ಅಧಿಕಾರಿಗಳಾಗ್ಬೋದು ಇದನ್ನು ದಯವಿಟ್ಟು ಇದನ್ನು ಇವು ಕಸ ಮುಕ್ತ ಒಂದು ಪ್ರದೇಶವನ್ನಾಗಿ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಅನಿಸಿಕೆ. ಒಟ್ಟಾರೆ ಸ್ಮಾರ್ಟ್ ಸಿಟಿಗೆ ಕಪ್ಪು ಚುಕ್ಕೆಯಾಗಿ ಪರಿಣಮಿಸುತ್ತಿರುವ ಕಸದ ಸಮಸ್ಯೆಗೆ ಮುಕ್ತಿ ನೀಡಬೇಕು ಎಂಬುದು ಸ್ಥಳೀಯರ ಒತ್ತಾಯವಾಗಿದೆ. ನ್ಯೂಸ್ ಡೆಸ್ಕ್, ಪ್ರಗತಿ ಟಿವಿ, ತುಮಕೂರು.